ನಮಸ್ಕಾರ ಸ್ನೇಹಿತರೆ, ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 6ರಿಂದ 10ನೇ ತರಗತಿಯವರೆಗೂ ಪಠ್ಯಪುಸ್ತಕದಿಂದ ಆಯ್ದಂತಹ ಪ್ರಮುಖ ಯುದ್ಧಗಳು ಮತ್ತು ಒಪ್ಪಂದಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕ TET ವಿಶೇಷಾಂಕ ಇದಾಗಿರುತ್ತೆ. 2ರಿಂದ 3 ಅಂಕಗಳು ಇದ್ರ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ, ಹಾಗಾಗಿ ಮುಂದೆ ಕೂಡ ಕೇಳುವಂತಹ ಸಂಭವನೀಯತೆ ಹೆಚ್ಚಾಗಿರುವುದರಿಂದ ಈ ಒಂದು ಶಾರ್ಟ್ ನೋಟ್ಸ್ ರೀತಿಯಲ್ಲಿ ಈ ಒಂದು ಪ್ರಮುಖ ಯುದ್ಧಗಳು ಮತ್ತು ಒಪ್ಪಂದಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಕಳಿಂಗ ಯುದ್ಧ. ಕಳಿಂಗ ಯುದ್ಧ ಯಾವಾಗ ನಡೀತು ಅಂತ ನೋಡಿದ್ರೆ 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತೆ. ಕಳಿಂಗ ಯುದ್ಧ ಯಾವುದನ್ನು ಕುರಿತು ಹೇಳುತ್ತೆ ಅಂತ ನೋಡೋದಾದರೆ, 13ನೇ ಶಿಲಾಶಾಸನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತಾದ ವಿವರಗಳನ್ನು ನೀಡುತ್ತದೆ. ಕಳಿಂಗ ಯುದ್ಧ ಮಾಹಿತಿಯನ್ನು ಕೊಡುವಂತಹದ್ದು ಯಾವುದು? 13ನೇ ಶಿಲಾಶಾಸನ, ಕಳಿಂಗ ಶಿಲಾಶಾಸನದ ಮತ್ತು ದಿಗ್ವಿಜಯಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಮತ್ತು ಅದು ಯಾವಾಗ ನಡೀತು ಅಂತ ನೋಡಿದರೆ 200 ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತೆ. ಮತ್ತು ತೆಕ್ಕೋಳಂ ಕದನ ಯಾವಾಗ ನಡೆಯುತ್ತೆ ಅಂತ ನೋಡೋದಾದರೆ, ಕ್ರಿಸ್ತಶಕ 949ರಲ್ಲಿ ತೆಕ್ಕೋಳಂ ಕದನ ನಡೆಯುತ್ತೆ. ಇದು ಯಾರ ನಡುವೆ ನಡೆಯುತ್ತೆ ಅಂತ ನೋಡೋದಾದರೆ, ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯುತ್ತೆ. ಈ ಚೋಳರಿಗೆ ಇದರಿಂದ ಸೋಲನ್ನು ಅನುಭವಿಸ್ತಾರೆ. ಮತ್ತು ನರ್ಮದಾ ನದಿ ಕಾಳಗ. ನರ್ಮದಾ ನದಿ ಕಾಳಗ ಬಹಳ ಇಂಪಾರ್ಟೆಂಟು. ಇದು ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆಯುತ್ತೆ. ಇದು ನಡೆದಿದ್ದು ಕ್ರಿಸ್ತಶಕ 634ರಲ್ಲಿ ನರ್ಮದಾ ನದಿ ಕಾಳಗ ನಡೆಯುತ್ತೆ. ಇಲ್ಲಿ ಹರ್ಷವರ್ಧನ ಅವರಿಗೆ ಸೋಲು ಉಂಟಾಗುತ್ತೆ. ನೆಕ್ಸ್ಟು ತೆಕ್ಕೋಳಂ ಕದನ. ತೆಕ್ಕೋಳಂ ಕದನ ನಡೆದಿದ್ದು ಕ್ರಿಸ್ತಶಕ 947ರಿಂದ 48ರ ತನಕ ತೆಕ್ಕೋಳಂ ಕದನ ನಡೆಯುತ್ತೆ. ಇದು ಪರಾತಂಕ ಚೋಳ ರಾಜ ಮತ್ತು ಎರಡನೇ ಭೂತುಗ ಅಂದರೆ ರಾಷ್ಟ್ರಕೂಟರ ಎರಡನೇ ಭೂತುಗರ ನಡುವೆ ಈ ಒಂದು ತೆಕ್ಕೋಳಂ ಕದನ ನಡೆಯುತ್ತೆ. ಇಲ್ಲಿ ಸೋಲು ಆಗೋದು ಯಾರಿಗೆ ಅಂತ ನೋಡೋದಾದರೆ, ಪರಾಂತಕ ಚೋಳ ರಾಜನಿಗೆ ಇಲ್ಲಿ ಸೋಲು ಉಂಟಾಗುತ್ತೆ. ಹಳದಿಘಾಟ್ ಕದನ ಇಂಪಾರ್ಟೆಂಟ್. ಇದು ಹಳದಿಘಾಟ್ ಕದನ ನಡೆದಿದ್ದು 1576ರಲ್ಲಿ ಕ್ರಿಸ್ತಶಕ 1576ರಲ್ಲಿ ಹಳದಿಘಾಟ್ ಕದನ ನಡೆಯುತ್ತೆ. ಯಾರ ನಡುವೆ ನಡೆಯುತ್ತೆ ಅಂತ ನೋಡಿದ್ರೆ, ರಜಪೂತರ ರಾಣಾ ಪ್ರತಾಪ್ ಸಿಂಗ್ ಮತ್ತು ಮೊಘಲರ ಅಕ್ಬರ್ ಇವರ ಮಧ್ಯೆ ನಡೆಯುತ್ತೆ ಹಳದಿಘಾಟ್ ಕದನ. ಇಲ್ಲಿ ಅಕ್ಬರು ಮೇವಾಡವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ತಾನೆ. ಇಲ್ಲಿ ಸೋತಿದ್ದು ಯಾರು ಅಂತ ನೋಡೋದಾದರೆ, ರಾಣಾ ಪ್ರತಾಪ್ ಸಿಂಗ್ರವರು ಇಲ್ಲಿ ಸೋಲನ್ನು ಅನುಭವಿಸ್ತಾರೆ. ನೆಕ್ಸ್ಟ್ ಮುಂದೆ ತಾಳಿಕೋಟೆ ಯುದ್ಧ. ತಾಳಿಕೋಟೆ ಯುದ್ಧ ಈ ಒಂದು ಯುದ್ಧದ ಬಗ್ಗೆ FDA SDA ಎಲ್ಲ ಎಕ್ಸಾಮ್ಗಳಲ್ಲೂ ತಾಳಿಕೋಟೆ ಯುದ್ಧ ಮತ್ತು ಹಳದಿಘಾಟ್ ಕದನದ ಬಗ್ಗೆ ಪ್ರಶ್ನೆ ಬಂದಿದೆ. ಇದು ಯಾವಾಗ ನಡೆಯಿತು ಅಂತ ನೋಡೋದಾದರೆ, ಕ್ರಿಸ್ತಶಕ 1565 ಜನವರಿ 23ರಂದು ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ ತಂಗಡಿ ಯುದ್ಧ ನಡೆಯುತ್ತೆ. ಯಾರ ನಡುವೆ ನಡೆಯುತ್ತೆ ಅಂತ ನೋಡೋದಾದರೆ, ರಾಮರಾಯ ಮತ್ತು ದಖನ್ನಿನ 5 ಶಾಹಿ ರಾಜ್ಯಗಳ ಮಧ್ಯೆ ಏನು ಮಾಡುತ್ತೆ, ಈ ಒಂದು ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ ತಂಗಡಿಯ ಯುದ್ಧ ನಡೆಯುತ್ತೆ. ಇಲ್ಲಿ ಅಹಮದ್ ನಗರದ ಶಾಹಿ ರಾಜ್ಯಗಳಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ ಇರ್ತಾರೆ, ಇಲ್ಲಿ ರಾಮರಾಯ ಅವರಿಗೆ ಸೋಲು ಉಂಟಾಗುತ್ತೆ. ಮತ್ತು ಮೊದಲನೇ ತರೈನ್ ಯುದ್ಧ ನಡೆದ ವರ್ಷ ಯಾವುದು ಅಂತಲೂ ಕೇಳಿದ್ದಾರೆ. ಕ್ರಿಸ್ತಶಕ 1191ರಲ್ಲಿ ಮೊದಲನೇ ತರೈನ್ ಯುದ್ಧ ನಡೆಯುತ್ತೆ. ಯಾರ ನಡುವೆ ನಡೆಯುತ್ತೆ ಅಂತ ನೋಡೋದಾದರೆ, ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿಯ ನಡುವೆ ಮೊದಲನೇ ತರೈನ್ ಯುದ್ಧ ನಡೆಯುತ್ತೆ. ಇಲ್ಲಿ ಮಹಮ್ಮದ್ ಗೋರಿಗೆ ಸೋಲು ಉಂಟಾಗುತ್ತೆ. ಎರಡನೇ ತರೈನ್ ಯುದ್ಧ, ಇದು ಒಂದಿಸಿ ಬರೆಯಿರಲ್ಲೂ ಕೂಡ ಕೇಳ್ತಾರೆ ತರೈನ್ ಯುದ್ಧಗಳು, ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ್ದು. ನಾನೀಗೇನು ಕ್ಲಾಸ್ ಮಾಡ್ತಾ ಇದ್ದೀನಿ ಅವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು. ಒಂದಲ್ಲ ಒಂದು ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲನೇ ತರೈನ್ ಯುದ್ಧ ನಡೆದಿದ್ದು 1191ರಲ್ಲಿ
ಎರಡನೇ ತಲೆನೂರ್ದ ಕ್ರಿಸ್ತಶಕ 1192ರಲ್ಲಿ, ಹಾಗೆ ಮೂರನೇ ತಲೆನೂರ್ದಕ್ಕೆ ತುಂಬ ಅಂತರ ಇದೆ. 1215ರಲ್ಲಿ ಮೂರನೇ ತಲೆನೂರ್ದ ನಡೆಯುತ್ತೆ. ಡೇಟನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಮೊದಲನೇ ತಲೆನೂರ್ದ ನಡೆದಿದ್ದು ಯಾರ ಯಾರ ನಡುವೆ ಅಂತ ನೋಡೋದಾದರೆ, ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ಮೊದಲನೇ ತಲೆನೂರ್ದ ನಡೆಯುತ್ತೆ. ಇಲ್ಲಿ ಸೋಲಾಗೋದು ಮಹಮ್ಮದ್ ಗೋರಿಗೆ ಸೋಲು ಉಂಟಾಗುತ್ತೆ. ಮತ್ತು ಎರಡನೇ ತಲೆನೂರ್ದ ಕ್ರಿಸ್ತಶಕ 1192ರಲ್ಲಿ ನಡೆಯುತ್ತೆ. ಇಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿಗೆ ಯುದ್ಧ ಆಗುತ್ತೆ. ಇಲ್ಲಿ ಸೋಲಾಗೋದು ಪೃಥ್ವಿರಾಜ್ ಚೌಹಾಣ್ ಅವರವರಿಗೆ ಸೋಲು ಉಂಟಾಗುತ್ತೆ. ಹಾಗೆ ಮೂರನೇ ತಲೆನೂರ್ದ ಕ್ರಿಸ್ತಶಕ 1215ರಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ ಇಲ್ತಮಶ್ ಮತ್ತು ತಾಜ್ ಉದ್ದೀನ್ ಯಲ್ದೂಜ್ ಇವರ ನಡುವೆ ಯುದ್ಧ ನಡೆಯುತ್ತೆ. ನೆಕ್ಸ್ಟು ಒಂದನೇ ಪಾಣಿಪತ್ ಕದನ 1526ರಲ್ಲಿ ನಡೆಯುತ್ತೆ. ಒಂದನೇ ಪಾಣಿಪತ್ ಕದನ 1526ರಲ್ಲಿ ನಡೆಯುತ್ತೆ. ದೆಹಲಿ ಸುಲ್ತಾನರ ನಾಶಕ್ಕೆ ಕಾರಣವಾದ ಯುದ್ಧ ಯಾವುದು ಅಂತಲೂ ಕೇಳ್ಬೋದು. ಒಂದನೇ ಪಾಣಿಪತ್ ಕದನ, ಇಲ್ಲಿ ಒಂದನೇ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೆಯುತ್ತೆ ಅಂತ ನೋಡೋದಾದರೆ, ಬಾಬರು ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ. ಇಲ್ಲಿ ಇಬ್ರಾಹಿಂ ಲೋಧಿ ಸೋಲನ್ನು ಅನುಭವಿಸೋದಲ್ಲದೆ ಈ ಒಂದು ಯುದ್ಧದಲ್ಲಿ ಅವರ ಸಾವು ಕೂಡ ಉಂಟಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕಣ್ವಾಯುದ್ಧ ನಡೆದಿದ್ದು ಯಾವಾಗ ಅಂತ ನೋಡೋದಾದರೆ, ಕ್ರಿಸ್ತಶಕ 1527ರಲ್ಲಿ ಕಣ್ವಾಯುದ್ಧ ನಡೆಯುತ್ತೆ. ಯಾರ ಯಾರ ನಡೆಯುತ್ತೆ ಅಂತ ನೋಡೋದಾದರೆ, ಬಾಬರು ಮತ್ತು ರಾಣಾ ಸಂಗ್ರಾಮ ಅವರ ಮಧ್ಯೆ ನಡೆಯುತ್ತೆ. ಇಲ್ಲಿ ಸೋಲು ರಾಣಾ ಸಂಗ್ರಾಮ ಅವರಿಗೆ ಉಂಟಾಗುತ್ತೆ. ಗೋಗ್ರಾ ಯುದ್ಧ ನಡೆದಿದ್ದು 1529ರಲ್ಲಿ, ಕ್ರಿಸ್ತಶಕ 1529ರಲ್ಲಿ ಗೋಗ್ರಾ ಯುದ್ಧ ನಡೆಯುತ್ತೆ. ಇಲ್ಲಿ ಬಾಬರು ಮತ್ತು ಅಫ್ಘಾನನ ಮಹಮ್ಮದ್ ಲೋಧಿ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಇಲ್ಲಿ ಅಫ್ಘಾನಿನ ಮಹಮ್ಮದ್ ಲೋಧಿ ಏನು ಮಾಡ್ತಾರೆ, ಸೋಲನ್ನು ಅನುಭವಿಸ್ತಾರೆ. ಮತ್ತು ಸರ್ಹಿಂದ್ ಕದನ ನಡೆದ ವರ್ಷ ಯಾವಾಗ ಅಂತ ನೋಡೋದಾದರೆ, ಕ್ರಿಸ್ತಶಕ 1555ರಲ್ಲಿ ಸರ್ಹಿಂದ್ ಕದನ ನಡೆಯುತ್ತೆ. ಉಮಾಯೂನು ಮತ್ತು ಸಿಕಂದರ್ ಶಾ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಮತ್ತು ಇಲ್ಲಿ ಸಿಕಂದರ್ ಶಾ ಅವ್ರಿಗೆ ಸೋಲು ಉಂಟಾಗುತ್ತೆ. ನೆಕ್ಸ್ಟು ಎರಡನೇ ಪಾಣಿಪತ್ ಕದನ. ಎರಡನೇ ಪಾಣಿಪತ್ ಕದನ ನಡೆದಿದ್ದು ಯಾವಾಗ ಅಂತ ನೋಡೋದಾದರೆ, 1556ರಲ್ಲಿ ಒಂದು ಎರಡನೇ ಪಾಣಿಪತ್ ಕದನ ನಡೆಯುತ್ತೆ. ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ನೋಡೋದಾದರೆ, ಬಾಬರು ಮತ್ತು ರಾಣಾ ಸಂಗ್ರಾಮ ಇವರ ನಡುವೆ ಎರಡನೇ ಪಾಣಿಪತ್ ಕದನ ನಡೆಯುತ್ತೆ. ಮತ್ತು ಇಲ್ಲಿ ರಾಣಾ ಸಂಗ್ರಾಮ ಅವರಿಗೆ ಇಲ್ಲಿ ಸೋಲು ಉಂಟಾಗುತ್ತೆ. ಮತ್ತು ಗೋಗ್ರಾ ಯುದ್ಧ ಆಯಿತು, ಸರ್ಹಿಂದ್ ಕದನ ಆಯಿತು, ಎರಡನೇ ಪಾಣಿಪತ್ ಕದನ ಕ್ರಿಸ್ತಶಕ 1556ರಲ್ಲಿ ನಡೆಯುತ್ತೆ. ಇದು ಹೇಮು ಮತ್ತು ಅಕ್ಬರನ ರಾಜಪ್ರತಿನಿಧಿ ಬೈರಮ್ ಖಾನನ ನಡುವೆ ನಡೆಯುತ್ತೆ. ಮತ್ತು ಮೂರನೇ ಪಾಣಿಪತ್ ಕದನ ಕ್ರಿಸ್ತಶಕ 1761ರಲ್ಲಿ ನಡೆಯುತ್ತೆ. ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯುತ್ತೆ. ಮರಾಠರಿಗೆ ಸೋಲು ಉಂಟಾಗುತ್ತೆ. ಇಲ್ಲಿ ಮರಾಠ ಒಕ್ಕೂಟ ಸಂತತಿಗಳಿರ್ತವೆ. ಇಲ್ಲಿ ಗ್ವಾಲಿಯರ್ನ ಸಿಂಧ್ಯಾ ಬಹಳ ಇಂಪಾರ್ಟೆಂಟು. ಗ್ವಾಲಿಯರ್ನ ಸಿಂಧ್ಯಾ, ಬರೋಡಾದ ಗಾಯಕ್ವಾಡ, ನಾಗಪುರದ ಭೋಸ್ಲೆ, ಇಂದೂರಿನ ಹೋಳ್ಕರು, ಏನು ಮರಾಠರ ಒಂದು ಒಕ್ಕೂಟದಲ್ಲಿದ್ದಂತಹ ಸಂತತಿಗಳು ಸ್ನೇಹಿತರೆ. ನೆಕ್ಸ್ಟು ಗದರಘಟ್ಟ ಯುದ್ಧ ಕ್ರಿಸ್ತಶಕ 1178ರಲ್ಲಿ ನಡೆಯುತ್ತೆ. ಇಲ್ಲಿ ನಾಯಕಿ ದೇವಿ ಮತ್ತು ಮಹಮ್ಮದ್ ಗೋರಿಯ ನಡುವೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ನಾಯಕಿ ದೇವಿ ಮತ್ತು ಮಹಮ್ಮದ್ ಗೋರಿಯ ನಡುವೆ ನಡೆದಂತಹ ಯುದ್ಧ ಕ್ರಿಸ್ತಶಕ 1178ರಲ್ಲಿ. ಯಾವ ಯುದ್ಧ? ಗದರಘಟ್ಟ ಯುದ್ಧ. ಇಲ್ಲಿ ಸೋಲು ಉಂಟಾಗಿದ್ದು ಯಾರಿಗೆ? ಮಹಮ್ಮದ್ ಗೋರಿ ಅವರಿಗೆ ಸೋಲು ಉಂಟಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು